ಏನು ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಒಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶ ಒಂದು ರೀತಿ ನಗುಪಾಟಲು ನೀಡುವಂಥ ಆದೇಶ ಅಂತ ನಾನು ಭಾವಿಸ್ತೇನೆ. ಅವರು ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ಜಡ್ಜ್ಮೆಂಟ್ಸ್ ಏನಿದೆ ಅದನ್ನು ಗಮನಿಸಿಕೊಂಡು ಒಟ್ಟಾರೆ ತನಿಖೆ ಮಾಡಿ, ತನಿಖೆಯಲ್ಲಿ ಏನಾದರೂ ಅದು ಅಪರಾಧ ಆಗಿದೆ ಅಂತ ಗೊತ್ತಾದರೆ ಮಾತ್ರ ಇದನ್ನು ನೋಟಿಸ್ ಕೊಡ್ಬೋದಾಗಿತ್ತು ಮತ್ತು ಅದಕ್ಕೆ ಕ್ರಿಮಿನಲ್ ಪ್ರೊಸೀಜರ್ ಮಾಡ್ಬೋದಾಗಿತ್ತು. ಆದರೆ ಯಾವುದೇ ಕೊಟ್ಟ ಒಂದು ದಿನದಲ್ಲೇ ಅದನ್ನು ಪರಿಶೀಲಿಸದೆ ಅದನ್ನು ಎಲ್ಲ ರೀತಿಯ ಮ್ಯಾಂಡೇಟ್ ಏನಿದೆ ಅದನ್ನು ಗಮನಿಸದೆ ಆದೇಶ ಕೊಟ್ಟಿರೋದು ನೋಡಿದರೆ ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರಕ್ಕೆ ಇವರು ಬಲಿಯಾಗಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ಹಾಗಾಗಿ ಇದು ಪಾರ್ಲಿಮೆಂಟರಿ ಡೆಮೊಕ್ರಟಿ ವ್ಯವಸ್ಥೆ 1950 ನಮ್ಮ ದೇಶದಲ್ಲಿ ಬಂದಿದೆ. ಈ ಡೆಮೊಕ್ರಟಿಕ್ ವ್ಯವಸ್ಥೆ ಒಳಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಒಟ್ಟಿಗೆ ಸಮನ್ವಯ ಮಾಡಿಕೊಂಡು ಒಂದು ರೀತಿಯಲ್ಲಿ ಜನರ ಸಮಸ್ಯೆಗಳನ್ನು ತಗೊಂಡು ಒಂದು ಸಾಂಸ್ಕೃತಿಕ ನಡೆ, ಸಾಮಾಜಿಕ ನಡೆ, ಒಂದು ಸೋಷಲ್ ಸಮುದಾಯಗಳ ಉನ್ನತಿಗೆ ಬೇಕಾದಂತಹ ಒಂದು ರೀತಿ ನಡ್ಕೊಬಂದಿದೆ 1950. ಆದರೆ 10 ವರ್ಷಗಳ ಹಿಂದೆ ಬಿ ಜೆ ಪಿ ಬಂದ ಮೇಲೆ ಈ ಕಾನ್ಸ್ಟಿಟ್ಯೂಷನ್ಗೆ ಆಪತ್ತು ತರುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ಬಹಳ ದುಃಖಕರವಾದ ವಿಷಯ. ಕಾನ್ಸ್ಟಿಟ್ಯೂಷನನ್ನು ಬದಿಗೊತ್ತಿ, ಕಾನ್ಸ್ಟಿಟ್ಯೂಷನನ್ನು ದುರುಪಯೋಗ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿಯನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಳದೆ ನಡ್ಕೊಳ್ತಾ ಇರೋದು ಇದು ತುಂಬ ದೇಶಕ್ಕೆ ಅಪಾಯ ಅಂತ ನಾನಾದರೂ ಭಾವಿಸ್ತೀನಿ. ಹಂಗಾಗಿ ಇವರು ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿದ್ರು ಕೂಡ ತುಂಬ ಈ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಅವರು ಸಂಘ ಪರಿವಾರದ ಅಜೆಂಡಾವನ್ನು ಜಾರಿಗೆ ತರ್ತಾ ಇದ್ದಾರೆ. ಅವತ್ತು ಸಂವಿಧಾನದ ಆಶಯಗಳನ್ನು ಜಾರಿಗೆ ತರೋದರಲ್ಲಿ ಬಿ ಜೆ ಪಿ ಸರ್ಕಾರ ವಿಫಲ ಆಗಿದೆ. ಹೋಗಲಿ, 2024 ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಎನ್ ಡಿ ಎ ಸರ್ಕಾರ. ಈಗ ವಿರೋಧ ಪಕ್ಷಗಳು ಬಹಳ ಶಕ್ತಿಯುತವಾಗಿ ಹೊರಗಡೆ ಬಂದಿದ್ದಾವೆ. ವಿರೋಧ ಪಕ್ಷಗಳನ್ನು ಕಾನ್ಫಿಡೆನ್ಸ್ ತಗೊಂಡು ಆಡಳಿತ ನಡೆಸ್ತಾ ಇದೆಯಾ ಬಿ ಜೆ ಪಿ NDA ಸರ್ಕಾರ ಅಂತಂದರೆ ಅದು ಕೂಡ ಕಾಣಿಸ್ತಾ ಇದೆ. ಒಂದು ಸಮಾನತೆಯ ಆಶಯ ಏನಿದೆ ಸಂವಿಧಾನದಲ್ಲಿ, ಆಶಯವನ್ನು ಎತ್ತಿ ಹಿಡಿಯುವಂಥ ವಿರೋಧ ಪಕ್ಷಗಳನ್ನು ಕಾನ್ಫಿಡೆನ್ಸ್ ತಗೊಂಡು ಆಡಳಿತ ನಡೆಸ್ತಾ ಇರೋದನ್ನು ನೋಡ್ತಾ ಇದೆ. ಅಂದರೆ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ ಇದು ಬೇಸಿಕ್, ಸಾಮಾಜಿಕ ನ್ಯಾಯ ಇದು ಬೇಸಿಕ್ ಆಗಿ ಕಾನ್ಸ್ಟಿಟ್ಯೂಷನಲ್ಲಿ ತಗೊಂಡಿರುವಂಥ ಈ ಅಂಶಗಳನ್ನು ಜಾರಿಗೊಳಿಸೋದಕ್ಕೆ ಸಂವಿಧಾನ ಇರುತ್ತೆ. ಈ ಯಾವ ಅಂಶಗಳನ್ನು ಪರಿಗಣಿಸದೆ ಅವರು ಅಗ್ರೆಸಿವ್ ಆಗಿ ನಡ್ಕೊಂಡು ಸಂವಿಧಾನದ ಚೌಕಟ್ಟಿನೊಳಗೆ ಸರ್ಕಾರ ನಡೆಸಿದೆ, ವಿರೋಧ ಪಕ್ಷಗಳನ್ನು ಕಾನ್ಫಿಡೆನ್ಸ್ ತಗೊಳ್ಳದೆ ಈಗ ಜನರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಬಹುಮಾನಕಾರಿ ರೀತಿಯನ್ನು ಅನುಸರಿಸುವಂಥ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕೊಂಡಿದೆ. ಈಗ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುವಂಥ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಸ್ಥಿರತೆಯನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಕರ್ನಾಟಕದೇ ಒಂದು ಉದಾಹರಣೆ. ಸಹ ಈ ಗವರ್ನರ್ ನಡ್ಕೊಂಡಿರುವಂಥ ರೀತಿ ನೋಡಿದ್ರೆ ಒಂದು ಉದ್ದೇಶಪೂರ್ವಕವಾಗಿ ಚೀಫ್ ಮಿನಿಸ್ಟರ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಕಾರಣ ಬರುತ್ತೆ. ಹೋಗಲಿ, ವಿರೋಧ ಪಕ್ಷಗಳು ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನಿದೆ ಇವು ಪೂರ್ಣವಾಗಿ ತನಿಖೆಯನ್ನು ಮಾಡಿ ಆಗೋಗಂತ ಇದ್ದು ಚಳವಳಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ, ಉದ್ದೇಶಪೂರ್ವಕವಾಗಿ ಅವರು ಚಳವಳಿ ಮಾಡ್ತಾ ಇದ್ದಾರೆ. ಇಲ್ಲಿಂದ ಮೈಸೂರಿಗೆ ಜಾಥ ಮಾಡಿದ್ದಾರೆ, ಇಡೀ ಜಾಥದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ. ಸಿದ್ದರಾಮಯ್ಯ ಇಂಟರ್ನ್ ಅವರು ಸಮಾವೇಶ ಮಾಡಿ ನಂದು ಏನು ಇಲ್ಲಿ ನನ್ನ ಆಡಳಿತ ವ್ಯವಸ್ಥೆಯೊಳಗೆ ನಾನು ಆದೇಶ ಮಾಡಿಲ್ಲ ನನ್ನ ಸೈಟ್ ಸಂಬಂಧವಾಗಿ ಅಂತ ಹೇಳಬೇಕು. ಅವ್ರು ಏನು ಜಮೀನು ಪರ್ಚೇಸ್ ಮಾಡಿದ್ದಾರೋ, ಆ ಜಮೀನನ್ನು ಏನು ಅವರು ಸ್ವಾಧೀನ ಮಾಡ್ಕೊಂಡಿದ್ದಾರೋ, ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಒಂದು ಸೈಟ್ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರವೇ. ಅಂದರೆ ಏನು ಉದ್ದೇಶ ಇಟ್ಕೊಂಡಿದ್ರು ಒಟ್ಟು ಜಾತ ಅಂತಂದರೆ ಅವರು ಅಸ್ಥಿರಗೊಳಿಸಬೇಕು ಮತ್ತು ಸಿದ್ದರಾಮಯ್ಯನ ಒಂದು ದಿಟ್ಟತನ, ಒಂದು ಪ್ರಾಮಾಣಿಕ ಪ್ರಯತ್ನವನ್ನು, ಅವರು ಆಡಳಿತಾತ್ಮಕ ಗಟ್ಟಿತನವನ್ನು ದುರ್ಬಲಗೊಳಿಸ್ಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅಂತ ನಾವು ಯೋಚನೆ ಮಾಡಿದ್ರೆ ಬೇರೆ ಏನೇನೂ ಇಲ್ಲ.
ಹಾಗಾಗಿ ಬಿಜೆಪಿ ಸರ್ಕಾರದಲ್ಲೇ ಇರುವಂತವರು ಪ್ರಶ್ನೆ ಎತ್ತಾ ಇದ್ದಾರೆ. ಮೈಸೂರಿಗೆ ಹೋಗಿರುವಂತ ಜಾಥಾದ ಹಿನ್ನೆಲೆಯಲ್ಲಿ ಅದು ನೆಸ್ಸಿಂಗಿಲ್ಲ ಅಂತ ಅವರೇ ಹೇಳ್ತಾರೆ. ಯತ್ನಾಡಿದ್ದರು ಜಾಸ್ತಿ ಜಾರಕಿಹೊಳಿ ಎಲ್ಲ ಕೂಡ ಅಂದರೆ ಒಟ್ಟಾರೆ ಈ ಭ್ರಷ್ಟ ವ್ಯವಸ್ಥೆ ಒಳಗೆ ದಿಟ್ಟತನವಾಗಿ ಎಲ್ಲ ರೀತಿಯನ್ನು ಒಂದು ಒಂದು ರೀತಿ ಗಂಭೀರತೆ ಇದ್ದ ಆಡಳಿತ ನಡೆಸುವಂಥ ಸಿದ್ದರಾಮಯ್ಯ ಇಕ್ಕಟ್ಟು ಸಿಕ್ಕೋದು ಇದು ಸರಿಯಲ್ಲ ಅಂತ ನಾನು ಅದು ಭಾವಿಸ್ತೀನಿ. ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೇಕಾದಂಥ ಒಂದು ಸಾಂವಿಧಾನಿಕ ಚೌಕಟ್ಟಿನೊಳಗೆ ನಡ್ಕೊಳ್ಬೇಕು ಹೋಗ್ಬೇಕಾದಂಥ ಕೇಂದ್ರ ಸರ್ಕಾರ ಈ ಆಡಳಿತಾತ್ಮಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಾ ಇದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ಬೋದು. ಆಮೇಲೆ ಮ್ಯಾಂಡೇಟ್ರಿ ಇದೆ, 136 ಸೀಟ್ ಗೆದ್ದಿದ್ದಾರೆ, ಒಂದು ಮೆಜಾರಿಟಿ ಆಡಳಿತಕ್ಕೆ ಬಂದಿದ್ದಾರೆ. ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿಯನ್ನು ಬೇಸ್ ಮಾಡಿಕೊಂಡು ಸಂವಿಧಾನಾತ್ಮಕವಾಗಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಡಿಸಿಷನನ್ನು ಕಳಿಸ್ಕೊಟ್ಟಿದ್ದಾರೆ ಗವರ್ನರ್ಗೆ, ಅದನ್ನು ಕನ್ಸಿಡರೇ ಮಾಡಿದೆ. ಅಂದರೆ ಏನಿದ್ರ ಅರ್ಥ ಅಂದರೆ ಇವರು ಕೇಂದ್ರ ಸರ್ಕಾರದ ಶಾಲವನ್ನು ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥವ್ರನ್ನ ಭೇಟಿ ಮಾಡೋದು ಇವ್ರನ್ನ ರಾಷ್ಟ್ರಪತಿಯವ್ರನ್ನ ಭೇಟಿ ಮಾಡಬೇಕಾದಂಥ ಒಂದು ವ್ಯವಧಾನ ಇರಬೇಕಾಗಿತ್ತು. ಆದರೆ ಶಾಲನ ಭೇಟಿ ಮಾಡ್ಕೊಂಡ್ಬಂದು ಇಲ್ಲಿ ಆದೇಶ ಮಾಡಿಬಿಟ್ರಿ, ಏನಿದ್ರ ಅರ್ಥ? ಒಟ್ಟಾರೆ ನಾನು ಗಮನಿಸಿದಂಗೆ ಇದು ಅಸಂವಿಧಾನಿಕವಾಗಿ ಗವರ್ನರ್ ನಡ್ಕೊಂಡಿದ್ದಾರೆ. ಇದಕ್ಕೆ ಹೈಕೋರ್ಟಲ್ಲಿ ಏನು ರಿಟ್ ಪಿಟಿಷನ್ ಆಗಿದ್ದಾರೋ, ಈ ರಿಟ್ ಪಿಟಿಷನ್ನಲ್ಲಿ ನಡೆದಿರೋ ಆರ್ಗ್ಯುಮೆಂಟ್ ಅನ್ನು ಗಮನಿಸಿದ್ರು ಕೂಡ ಇದು ಬಹಳ ಉದ್ದೇಶಪೂರ್ವಕವಾಗಿ ನಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಷ್ಟೇನು ಕೂಡ ಸಿಗುತ್ತಿರ ವಾತಾವರಣ ಇದೆ. ಒಟ್ಟಾರೆ ಇದರ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ಕರ್ನಾಟಕದಲ್ಲಿ ನಡೀತಾ ಇದೆ. ನಿನ್ನೆ ನಮ್ಮ ದಲಿತ ಸಂಘರ್ಷ ಸಮಿತಿ ಮೀಟಿಂಗ್ ಆಯಿತು. ನಾವು ಈ ತಿಂಗಳ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ನಾವು ಒಂದು ಗೌರವಯುತವಾದಂಥ ಒಂದು ಸಿದ್ದರಾಮಯ್ಯಗೆ ಒಂದು ಮಾರಲ್ ಸಪೋರ್ಟ್ ಮಾಡುವಂಥ ಎಲ್ಲ ರೀತಿಯ ಚಳುವಳಿಯನ್ನು ಈ ದೇಶದ ನಮ್ಮ ಕರ್ನಾಟಕದಲ್ಲಿ ಕಟ್ಟೋದಕ್ಕೆ ಪ್ರಗತಿಪರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಶೋಷಿತ ಸಮುದಾಯಗಳು ಒಟ್ಟುಗೂಡಿ ಚಳುವಳಿಯನ್ನು ಅನಿವಾರ್ಯವಾಗಿ ರೂಪಿಸಬೇಕಾಗುತ್ತೆ. ನಮ್ಮ ಅಸ್ತಿತ್ವದ ಪ್ರಶ್ನೆ, ಈ ಅಸ್ತಿತ್ವದಕ್ಕೋಸ್ಕರ ನಾವು ಸಿದ್ದರಾಮಯ್ಯಗೆ ಮಾರಲ್ ಸಪೋರ್ಟ್ ಮಾಡೋದು ತುಂಬ ಅನಿವಾರ್ಯ ಅಂತ ನಾನಾದರೂ ಭಾವಿಸ್ತೀನಿ. ನಮಸ್ಕಾರ.